ಆಲ್ರೆಡಿ ಆಪರೇಷನ್ ಹಸ್ತ ನಡೆಯತಾ ಇದೆ ಅಂತ ನಾವು ಕೇಳಪಟ್ಟಿದ್ವಿ ಎಲ್ಲೋ ಒಂದ ಕಡೆ ಎಂಪಿ ರೇಣುಕಾಚಾರ್ಯ ಅವರು ಬಿಜೆಪಿ ಗೆ ಗುಡ್ ಬೈ ಹೇಳ್ತಾರ ಬಿಜೆಪಿಯ ಕಟ್ಟಾಳು ಯಡಿಯೂರಪ್ಪನವರ ಮಾನಸ ಪುತ್ರ ಅಂತ ಹೇಳ್ತೀವಿ ಹಾಗಾದ್ರೆ ಬಿಜೆಪಿ ಗೆ ಗುಡ್ ಬೈ ಹೇಳ್ತಾರ ಎಂಪಿ ರೇಣುಕಾಚಾರ್ಯ ಅವರು ಎಸ್ಎಸ್ ಮಲ್ಲಿಕಾರ್ಜುನ ಅವರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಶಾಸಕ ಏನು ಇರಬಹುದು ಇದರ ರಹಸ್ಯ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ವದಂತಿ ಬೆನ್ನಲ್ಲೇ ಶಾಮನೂರು ಶಿವಶಂಕರಪ್ಪ ಅವರ ಮನೆಗೂ ಕೂಡ ಭೇಟಿಯನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಜೊತೆ ರಹಸ್ಯ ಮಾತುಕತೆಯನ್ನ ನಡೆಸಿದ್ದಾರೆ ರಹಸ್ಯ ಚರ್ಚೆಯನ್ನ ನಡೆಸಿದ್ದಾರೆ ಬಿಜೆಪಿಗೆ ಮತ್ತೊಂದು ಆಘಾತ ನೀಡತಾರ ಎಂಪಿ ರೇಣುಕಾಚಾರ್ಯ ಕೈ ಸೇರ್ಪಡೆಗೆ ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್ ಧಾರಾಳವಾಗಿ ಬನ್ನಿ ನೀವು ಅಂತ ಹೇಳಿದ್ದಾರೆ ಸೋ ಆದ್ರೆ ಬರ್ತಾರ ಗೊತ್ತಿಲ್ಲ ಎಂಪಿ ರೇಣುಕಾಚಾರ್ಯ ಅವರು ಯಾವಾಗಲೂ ಡಿಫೆಂಡ್ ಮಾಡ್ಕೊಳ್ತಾ ಇದ್ದರು ಬಿಜೆಪಿಯನ್ನ ಜೊತೆಗೆ ತಮ್ಮ ಪಕ್ಷದ ನಾಯಕರನ್ನ ಏನಿದ್ರು ಕೂಡ ನೇರಾನೇರವಾಗಿ ಮಾತನಾಡುವಂತ ವ್ಯಕ್ತಿತ್ವವನ್ನ ಹೊಂದಿದ್ರು ಸದಿ ಏನು ಹೇಳ್ತಾ ಇದ್ದಾರೆ ಅವರು ನಾನು ಬಿಜೆಪಿ ಅಲ್ಲೇ ಇದೀನಿ ಬಿಜೆಪಿ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಏನು ಸರ್ ನೀವು ಕಾಂಗ್ರೆಸ್ ಗೆ ಹೋಗ್ತಿರಂತೆ ಅಂತ ಕೇಳಿದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಗೆ ಹೋಗ್ತೀನಿ ಅಂತ ಹೇಳಿಲ್ಲ ಅವರು ನನ್ನನ್ನ ಕರೆದಿಲ್ಲ ರಾಜಕೀಯ ಹೊರತಾಗಿ ಕ್ಷೇತ್ರದ ಕೆಲಸಕ್ಕಾಗಿ ನಾನು ಬಂದಿದ್ದೀನಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ನನ್ನ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೌದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ನನಗೆ ಕರೆ ಮಾಡಿದ ನಿಜ ಸೌಹಾರ್ದಯುತವಾಗಿ ಕರೆ ಮಾಡಿ ಮಾತನಾಡಿದ್ದಾರೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಈ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಹಾಗಾದ್ರೆ ನಾವು ಯಾರು ಏನು ಮಾತನಾಡೋ ಹಾಗೆ ಇಲ್ವಾ ಬೇರೆ ಪಕ್ಷದವರ ಜೊತೆ ನನ್ನ ಕೆಲಸ ಆಗಬೇಕಾಗಿತ್ತು ನನ್ನ ಕ್ಷೇತ್ರದ ಕೆಲಸ ಆಗಬೇಕು ಹಾಗಾಗಿ ನಾನು ಅವರನ್ನ ಸೌಹಾರ್ದಯುತವಾಗಿ ಭೇಟಿ ಮಾಡಿದಿನಿ ಅದರಲ್ಲಿ ಏನಿದೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ।